ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ ಬಿ. ನಮ್ಮ ಚಿರಂಜೀವಿ ಸರ್ಜರವರು ನಮ್ಮನ್ನು ಆಗಲೇ ಆಲ್ರೆಡಿ ತುಂಬ ತಿಂಗಳುಗಳೇ ಕಳೆದು ಹೋಗಿದೆ. ಸೊ ಹೀಗಿರುವಾಗ ಅವರ ಕುಟುಂಬದಲ್ಲಿ ಇನ್ನೂ ಕೂಡ ಸಾಕಷ್ಟು ರೀತಿಯಾದ ಕಂಟಕಗಳು ಎದುರಾಗ್ತವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಕೊರೋನಾ ವೈರಸ್ ಅಂತಕ್ಕಂಥದ್ದು ದೊಡ್ಡ ಮಹಾಮಾರಿ, ಇಡೀ ಜಗತ್ತನ್ನೇ ಅಲ್ಲಾಡಿಸಿದಂತಹ ಒಂದು ದೊಡ್ಡ ಮಹಾಮಾರಿ ಕೊರೋನಾ ವೈರಸ್ ಅಂತಲೇ ಹೇಳ್ಬೋದು. ಏಕೆಂದರೆ ಎಷ್ಟೋ ಜನರ ಸಂತೋಷದ ಗಳಿಗೆಗಳನ್ನ, ಸಂತೋಷದ ಕ್ಷಣಗಳನ್ನ, ಜೊತೆಗೆ ಅವ್ರ ಹೊಟ್ಟೆ ಮೇಲೆ ಹೊಡಿತು, ಅವರ ಕೆಲಸಗಳನ್ನ ಕಿತ್ಕೊಳ್ತು, ಎಷ್ಟೋ ಜನರ ಬೀದಿ ಪಾಲು ಮಾಡ್ತು. ಸೊ ಹೀಗೆಲ್ಲ ಇರುವಾಗ ನಮ್ಮ ಚಿರಂಜೀವಿ ಸರ್ಜರವರ ಕುಟುಂಬದಲ್ಲೂ ಕೂಡ ಒಮ್ಮೆ ಕಾಣಿಸ್ಕೊಂಡಿತ್ತು. ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಚಿರಂಜೀವಿ ಸರ್ಜರವ್ರು ನಮ್ಮನ್ನೆಲ್ಲ ಅಗಲಿದ್ರೋ ಆ ಸಮಯದಲ್ಲಿ ಧ್ರುವ ಸರ್ಜರವ್ರಿಗೂ ಜೊತೆಗೆ ಪತ್ನಿ ಪ್ರೇರಣಾ ಅವ್ರಿಗೂ ಕೂಡ ಕಾಣಿಸ್ಕೊಂಡಿತ್ತು. ಅದಾದ ನಂತರ ಧ್ರುವರವರು ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ನಂತರ ಮತ್ತೆ ಮನೆಗೆ ವಾಪಸ್ಸಾಗಿ ಒಂದು ಲೈವ್ ವಿಡಿಯೋ ಮಾಡಿ ಹೇಳಿದರು, ಯಾರೂ ಕೂಡ ಕೊರೋನಾ ವೈರಸ್ಗೆ ಭಯ ಪಡಬೇಡಿ, ನಾನು ಇವಾಗ ಚೆನ್ನಾಗಿದ್ದೀನಿ. ಏನು ಅಂದರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಅಂತಕ್ಕಂಥದ್ದು ತುಂಬ ಜಾಸ್ತಿ ಇದ್ದರೆ ಅದು ನಮ್ಮನ್ನು ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಧ್ರುವ ಸರ್ಜರವರು ಒಂದು ಉತ್ತಮ ಸಂದೇಶವನ್ನು ಕೊಟ್ಟರು. ಆ ಸಮಯದಲ್ಲಿ ನಮ್ಮ ಜೂನಿಯರ್ ಚಿರು ಆಗಮನವಾಗುತ್ತೆ, ಎಲ್ಲ ಒಂದು ಕಡೆ ನಮ್ಮ ಚಿರಂಜೀವಿಯವರ ನೆನಪನ್ನು ಮರೆಮಾಚುವ ಒಂದು ಮದ್ದಾಗಿ ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡ್ರು. ಇನ್ಮೇಲಾದರೂ ಕುಟುಂಬ ಸಂತೋಷವಾಗಿರಲಿ ಅಂತ ಹೇಳ್ತಾ ಇದ್ರು. ಆದರೆ ಮತ್ತೊಂದು ಕಂಟಕ ಎದುರಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಮೊನ್ಮೊನ್ನೆ ತಾನೇ ಪ್ರಮೀಳಾ ಜೋಶಿ, ಅಂದರೆ ಮೇಘನ ರಾಜ್ ಅವರ ತಾಯಿ ಪ್ರಮೀಳಾ ಜೋಶಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆದರು. ಮೊದಲಿಗೆ ಯಾವ ಕಾರಣಕ್ಕೆ ಅಂತ ಹೇಳಿ ಗೊತ್ತಾಗಲಿಲ್ಲ, ಆನಂತರ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ ಕೊರೋನಾ ಅಂತಕ್ಕಂಥದ್ದು ಪಾಸಿಟಿವ್ ಬಂದಿದೆ ಅವರಿಗೆ, ಆ ಒಂದು ಕಾರಣಕ್ಕೆ ಅಡ್ಮಿಟ್ ಆಗಿದ್ರು. ಸೊ ಅದಾದ ನಂತರ ಸುಂದರ್ ರಾಜ್ ಅವರಿಗಾಗಿರ್ಬೋದು, ಮೇಘನ ರಾಜ್ ಅವರಿಗಾಗಿರ್ಬೋದು, ಇಬ್ಬರಿಗೂ ಕೂಡ ಕೊರೋನಾ ಟೆಸ್ಟನ್ನು ಮಾಡಿದರು. ಆದರೆ ಲಕ್ಷಣರಹಿತ ಅಂದರೆ ಏನು ಏನು ಹೇಳ್ತೀವಿ, ಅಲ್ಪ ಸ್ವಲ್ಪ ಲಕ್ಷಣಗಳಿದೆ ಆದರೂ ಕೂಡ ಮನೆಯಲ್ಲಿ ಟ್ರೀಟ್ಮೆಂಟನ್ನು ತೊಗೊಂಡ್ರೆ, ಚಿಕಿತ್ಸೆಯನ್ನು ತೊಗೊಂಡ್ರೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸುಂದರ್ ರಾಜ್ ಅವರು ಜೊತೆಗೆ ಮೇಘನ ರಾಜ್ ಅವರು ಇಬ್ಬರೂ ಕೂಡ ಮನೆಯಲ್ಲೇ ಚಿಕಿತ್ಸೆಯನ್ನು ತೆಗೆದುಕೊಳ್ತಿದ್ದಾರೆ. ಜೊತೆಗೆ ಜೂನಿಯರ್ ಚಿರುಗೆ ಯಾವುದೇ ರೀತಿಯಾದ ಒಂದು ಪರೀಕ್ಷೆ ಅಂದರೆ ಕೊರೋನಾ ಪರೀಕ್ಷೆ ಅಂತಕ್ಕಂಥದ್ದನ್ನ ಮಾಡೋದು ಬೇಡ ಅಂತ ಹೇಳಿ ಡಾಕ್ಟರ್ ಹೇಳಿದಾರಂತೆ. ಯಾಕೆಂದರೆ ಗೊತ್ತು, ಆಲ್ರೆಡಿ ಎಲ್ಲೂ ಕೂಡ ಮಗುವನ್ನು ಅವರು ಆಚೆ ಕಡೆ ಕರ್ಕೊಂಬಂದಿಲ್ಲ. ಆದರೆ ಒಂದು ಸಂದೇಹ ಏನಿತ್ತು ಅವರಿಗೆಲ್ಲ ಅಂತ ಹೇಳಿದರೆ, ಇತ್ತೀಚೆಗಷ್ಟೇ ತೊಟ್ಟಿಲ ಶಾಸ್ತ್ರವನ್ನು ಕೂಡ ಮಾಡಿದರು. ಅದರಲ್ಲಿ ಸಾಕಷ್ಟು ಆಪ್ತ ಮಿತ್ರರಾಗಿರ್ಬೋದು ಅಥವಾ ಬಂಧುಗಳಾಗಿರ್ಬೋದು ಇವರೆಲ್ಲರೂ ಕೂಡ ಸೇರಿಕೊಂಡಿದ್ರು. ಆ ಸಮಯದಲ್ಲಿ ಏನಾದರೂ ಈ ಕೊರೋನಾ ಅಂತಕ್ಕಂಥದ್ದು ಏನಾದರೂ ತಗ್ಲಿರ್ಬೋದಾ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಸುಂದರ್ ರಾಜ್ ಅವರಿಗೆ ಜೊತೆಗೆ ಮೇಘನ ರಾಜ್ ಅವ್ರಿಗೂ ಕೂಡ ಇಬ್ಬರಿಗೂ ಕೂಡ ಟ್ರೀಟ್ಮೆಂಟನ್ನು ಕೊಡ್ತಿದ್ದಾರಂತೆ. ಈಗ ಆಲ್ರೆಡಿ ಈಗೇನು ಪ್ರಮೀಳಾ ಜೋಶಿ ಅವರನ್ನು ಆಸ್ಪತ್ರೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಿರ್ತಕ್ಕಂಥದ್ದು ಒಳ್ಳೇದಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಯಾಕೆಂದರೆ ಅವರಿಗೆ ಕೊರೋನಾ ಅಂತಕ್ಕಂಥದ್ದು ಪಾಸಿಟಿವ್ ಬಂದಿತ್ತು, ಅವ್ರು ಏನಾದರೂ ಇನ್ನೂ ಕೂಡ ಮನೆಯಲ್ಲಿದ್ದರೆ ಇನ್ನೂ ಕೂಡ ಮಗು ಇತ್ತು ಮನೆಯಲ್ಲಿ, ಇನ್ನೂ ಕೂಡ ಏನು ಬೇಕಾದರೂ ಆಗ್ಬೋದಾಗಿತ್ತು ಅಂತಕ್ಕಂಥದ್ದು. ಸೊ ಹೀಗೆ ಮತ್ತೊಂದು ಕಂಟಕ ಎದುರಾಗಿದೆ ಅವರ ಕುಟುಂಬಕ್ಕೆ. ಏನೋ ಅಲ್ಪ ಸ್ವಲ್ಪ ಖುಷಿ ಕಾಣಿಸ್ತದೆ, ಸಂತೋಷ ಕಾಣಿಸ್ತದೆ ಅಂತ ಹೇಳಿದ ತಕ್ಷಣ ಮತ್ತೇನಾದರೂ ಒಂದು ಬಂದು ಅವ್ರ ಮನೆಗೆ ಏನೋ ಹೇಳ್ತಾರಲ್ಲ, ಒಂದು ಎದುರಾಗ್ತದೆ ಅಂತ ಹೇಳಿ. ಸೊ ಆ ಥರ ಆಗ್ತಿದೆ ಅವರ ಕುಟುಂಬದವರಿಗೆ. ಏನೇ ಆಗಲಿ ಆದಷ್ಟು ಬೇಗ ಗುಣಮುಖರಾಗಬಾರ್ದು. ಜೊತೆಗೆ ಮೇಘನ ರಾಜ್ ಅವರು ಕೂಡ ಹೇಳಿದ್ದಾರೆ, ನಾವು ಚೆನ್ನಾಗಿದ್ದೀವಿ, ಈಗ ಯಾರೂ ಕೂಡ ಅಭಿಮಾನಿಗಳು ಬೇಸರವನ್ನು ಮಾಡ್ಕೊಳ್ಬೇಡಿ, ನಾವೀಗ ಕೊಟ್ಟು ಎಲ್ಲ ಚೆನ್ನಾಗಿದ್ದೀವಿ, ಟ್ರೀಟ್ಮೆಂಟನ್ನು ತಗೊಳ್ತಿದ್ದೀವಿ ಅಂತ ಹೇಳಿ ಮೇಘನ ರಾಜ್ ಅವರು ಕೂಡ ಹೇಳಿದ್ದಾರೆ. ಸೊ ಹೀಗೆ ಒಂದಲ್ಲ ಒಂದು ರೀತಿಯಾದ ಕಂಟಕಗಳನ್ನ ಸರ್ಜಾ ಕುಟುಂಬದವರಾಗಿರಲಿ, ಜೊತೆಗೆ ಮೇಘನ ರಾಜ್ ಕುಟುಂಬದವರಾಗಿರಲಿ ಎದುರಿಸ್ತಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ಮಾಡಿ ತಿಳಿಸಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಕೊರೋನಾ ಅಂತಕ್ಕಂಥದ್ದು ಈಗೆಲ್ಲ ಆಗೋಗಿದೆ, ಮುಗಿದು ಹೋಗಿದೆ, ಇನ್ಮೇಲೆ ಕೊರೋನಾ ಅಂತಕ್ಕಂಥದ್ದು ಯಾರಿಗೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪು. ಯಾಕೆಂದರೆ ಈಗಲೂ ಕೂಡ ಮುಂಚೆ ಥರ ಸ್ಟ್ರಿಕ್ಟಾಗಿ ಎಲ್ಲ ಕಡೆ ಹೋಗಿ ಕೊರೋನಾ ಟೆಸ್ಟ್ಗಳನ್ನ ಮಾಡಿದರೆ ಈಗಲೂ ಕೂಡ ಕೊರೋನಾ ರೋಗಗಳು ಆಚೆ ಬರ್ತಾರೆ. ಆದರೆ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ತಮ್ಮ ತಮ್ಮ ಸೇಫ್ಟಿಯಲ್ಲಿರಿ. ತಮ್ಮ ತಮ್ಮ ಏನು ಹೇಳ್ತೀವಿ, ಏನಾದರೂ ಕೈಗೆ ಸ್ಯಾನಿಟೈಸರ್ ಹಾಕಿ ಹಾಕೊಳ್ಳೋದಾಗಿರ್ಬೋದು, ಮಾಸ್ಕನ್ನು ಧರಿಸಲೇಬೇಕಾಗತ್ತೆ. ಜೊತೆಗೆ ಎಲ್ಲೇ ಹೋದ್ರೂ ಕೂಡ ನೀವು ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಯಾರ ಜೊತೆನೂ ಕೂಡ ಪಳಗಬೇಡಿ, ಜೊತೆಗೆ ಯಾರ ಹತ್ರನೂ ಹೋಗಿ ಕ್ಲೋಸ್ ಆಗಿ ಮೂವ್ ಮಾಡಬೇಡಿ. ಸೊ ಹೀಗಾಗಿರೋದ್ರಿಂದ ಅಲ್ಪ ಸ್ವಲ್ಪ ದಿನ ಅಷ್ಟೇ, ಇನ್ನೇನು ಕೊರೋನಾ ಅಂತಕ್ಕಂಥದ್ದು ಮುಗಿಯುತ್ತೆ ಮುಗಿಯಲ್ಲ ಅಂತ ಹೇಳ್ತಿಲ್ಲ. ಬಟ್ ಈಗಿರ್ತಕ್ಕಂಥ ಒಂದು ಸಿಚುವೇಷನಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಪಾಲನೆ ಮಾಡಲೇಬೇಕು. ಯಾಕೆಂದರೆ ಯಾವಾಗ ಎಲ್ಲಿ ಅಟ್ಯಾಕ್ ಮಾಡುತ್ತೆ ಆ ರೋಗ ಅಂತಕ್ಕಂಥದ್ದು ಗೊತ್ತಿಲ್ಲ. ಸೊ ಆದಷ್ಟು ಹೇಳ್ತಾ ಇದ್ದೀನಿ, ಕೊರೋನಾ ಅಂತಕ್ಕಂಥದ್ದು ಇನ್ನೂ ಮುಗಿದಿಲ್ಲ. ಸೊ ದಯವಿಟ್ಟು ನಿಮ್ಮ ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ. ಎಲ್ಲೇ ಹೋದ್ರೂ ಕೂಡ ಮಾಸ್ಕನ್ನು ಧರಿಸಿ, ಎಲ್ಲೇ ಹೋಗಿ ಬಂದ್ರೂ ಕೂಡ ಕೈಗೆ ಸ್ಯಾನಿಟೈಸರನ್ನು ಹಾಕೊಳ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರು, ಇದ್ರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ, ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ. ಬಾಯ್.